ಬಿಜೆಪಿ ನಾಯಕರು ಭರ್ಜರಿಯಾಗಿ ಮತಭೇಟಿ ನಡೆಸುತ್ತಿದ್ದಾರೆ. ಮತದಾರರನ್ನ ತಮ್ಮೆಡೆ ಸೆಳೆಯಲು ರಾಷ್ಟೀಯ ನಾಯಕರನ್ನು ಕರೆಸುತ್ತಿದ್ದಾರೆ. ಇಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಪರ ಪ್ರಚಾರ ನಡೆಸಿದರು. ಮತದಾನಕ್ಕೆ ಕೆಲವೇ ಕೆಲವು ದಿನ ಬಾಕಿ ಇದೆ. ಮತದಾರನನ್ನ ತಮ್ಮತ್ತ ಸೆಳೆಯಲು ರಾಜಕೀಯ ಪಕ್ಷಗಳು ಎನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿವೆ. ರಾಷ್ಟ್ರೀಯ ಪಕ್ಷಗಳಂತೂ ರಾಷ್ಟ್ರೀಯ ನಾಯಕರನ್ನ ರಾಜ್ಯಕ್ಕೆ ಕರೆಸಿ ಮತಭೇಟಿಗೆ ಇಳಿದಿದ್ದಾರೆ. ಬೆಳಗಾವಿಯ ಬೈಲಹೊಂಗಲದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಪರ ಸಚಿವೆ ಸ್ಮೃತಿ ಇರಾನಿ ಅಭ್ಯರದ ಪ್ರಚಾರ ನಡೆಸಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿಗೆ ಭೇಟಿ ನೀಡಿದ ಬಳಿಕ ಸಮಾವೇಶದಲ್ಲಿ ಭಾಗವಹಿಸಿದ ಸ್ಮೃತಿ ಇರಾನಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಮತದಾರರ ಮುಂದಿಟ್ಟು ಬಿಜೆಪಿ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮಹಿಳಾ ಕೆ ಪ್ರತಿ ಸಮ್ಮಾನ, ಮಹಿಳಾ ಕಾ ಶೌರ್ಯ ಇಸ್ ಕ್ಷೇತ್ರ ಕೆ ಲಿಯೆ ನಯಾ ನಹಿ ಹೈ. ಮಹಿಳಾಓಂ ಕೆ ಬೀಚ್ ಮೇ ಸೆ ಉಠಕರ್ ಶೌರ್ಯ ಕಿ ಗಾಥಾ ಕೋ ವಿಶ್ವ ಭರ್ ಮೇ ಲಿಖನೆ ವಾಲಿ ರಾಣಿ ಚೆನ್ನಮ್ಮ ಕಿ ಸಮಾಧಿ ಪರ್ ಜಾಕರ್ ನಮನ್ ಕರ್ನಾ ಮೇರೆ ಜೀವನ್ ಕಾ ಸಬ್ಸೆ ಸುಖದ ಅನುಭವ ಹೈ. ಔರ್ ಹಮ್ ಸಬ್ ಜಾನ್ತೆ ಹೈ ಕಿ ಜಬ್ ಲಕ್ಷ್ಮಿ ಘರ್ ಆತಿ ಹೈ ತೋ ಕಾಂಗ್ರೆಸ್ ಕಾ ಹಾತ್ ಪಕಡ್ ಕರ್ ನಹಿ ಆತಿ. ಇನ್ನು ಇದೇ ವೇಳೆ ಮಾತನಾಡಿದ ಬೈಲಹೊಂಗಲ ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ಪಾಟೀಲ್, ಈ ಬಾರಿಯೂ ಕ್ಷೇತ್ರದ ಜನರು ತಮ್ಮನ್ನ ಗೆಲ್ಲಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪರಿಸ್ಥಿತಿ ಒಳಗೆ ಅವ್ರು ಏನ್ ಮಾಡಿದ್ರು, ಮೊದಲು ಇಡೀ ದೇಶದ ಜನತೆ ಒಂದು ಕರೆ ಕೊಟ್ಟು, ಏನಪ್ಪ ಅಂದ್ರೆ ಯಾರು ಶ್ರೀಮಂತರಿದ್ರಿ, ಆರ್ಥಿಕವಾಗಿ ಸಬಲರಿದ್ರಿ, ಅವರು ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ಬರ್ತದೆ ಬಿಟ್ಕೊಡಿ ಅಂತ ಈಗ ಹೇಳಿದಾಗ ಇಡೀ ಭಾರತ ದೇಶದ 1 ಕೋಟಿಗಿಂತ ಹೆಚ್ಚು ಜನ ಆ ಸಬ್ಸಿಡಿ ಬಿಟ್ಕೊಟ್ರು. ಅದು ಸಾವಿರಾರು ಕೋಟಿ ದುಡ್ಡು ಸರ್ಕಾರ ಜಮಾ ಆದಾಗ ಆ ದುಡ್ಡಿನಿಂದ ಬಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಂತ ಎಲ್ಲ ಬಡ ಕುಟುಂಬದವರಿಗೆ ಉಜ್ವಲ ಗ್ಯಾಸ್ ಸಿಲಿಂಡರ್ ಕೊಡುವಂತ ಯೋಜನೆಯನ್ನ ಹೇಳ್ಕೊಂಡು ಬಂದ್ರು. ಒಟ್ಟಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸೇರಿದಂತೆ ರಾಜ್ಯದ ಘಟಾನುಘಟಿ ನಾಯಕರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಪರ ಮತಯಾಚನೆ ಮಾಡಿದ್ದು, ಇದು ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ಪಾಟೀಲರಿಗೆ ಆನೆಬಲ ಬಂದಂತಾಗಿದೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, ಟಿವಿ 5 ಬೆಂಗಳೂರು.